ಮಳವಳ್ಳಿ ಪಟ್ಟಣದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಮಳವಳ್ಳಿ ತಾಲೂಕು ಕಿರುಗವಳು ಗ್ರಾಮದಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಆಗಮಿಸಿದ ವೇಳೆ ಗಣ್ಯರಿಗೆ ಅದ್ಧೂರಿ ಸ್ವಾಗತ ಕೋರಿದರು ಪಟ್ಟಣದ ಅನಂತ ವೃತ್ತದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ ಕ್ಷೇತ್ರದಲ್ಲಿ ಪ್ರತಿ ಬೂತ್ನಲ್ಲಿ ಕಮಲ ಅರಳಿಸುವ ಕೆಲಸವನ್ನು ಜನರೇ ಮಾಡಬೇಕು ಎಂದರು ಹಾಗೂ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಪ್ರತಿಮೆ ಮಾಡಿದ ಬಿಜೆಪಿ ಮಳವಳ್ಳಿಯಲ್ಲಿ ಹುರೇಗೌಡ ನಂಜೇಗೌಡ ಪ್ರತಿಮೆ ನಿರ್ಮಾಣ ಮಾಡುವ ಮೂಲಕ ಇತಿಹಾಸವನ್ನು ಮರುಸ್ಥಾಪನೆ ಮಾಡುತ್ತೇವೆ ಎಂದು ಹೇಳಿದರು ಕುಟುಂಬದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂದು ನಾಟಕವಾಡುವ ಜನತಾ ದಳಕ್ಕೆ ಇಲ್ಲಿ ಮತ ದೊರಕುವುದಿಲ್ಲ ಮಳವಳ್ಳಿಯಲ್ಲಿ ಮತದಾರರು ಕಮಲ ಅರಳಿಸಬೇಕೆಂದು ಮನವಿ ಮಾಡಿದರು ಮಳವಳ್ಳಿ ಪಟ್ಟಣ ಸಂಪೂರ್ಣ ಕೇಸರಿಮಯದಿಂದ ಕೂಡಿ ಸಂಭ್ರಮಿಸುತ್ತಿತ್ತು ಪಟಕಿ ಸಿಡಿಸಿ ಹೂ ಪುಷ್ಪ ನಮನ ಅರ್ಪಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕೇಂದ್ರ ರಾಜ್ಯ ಖಾತೆ ಸಚಿವ ಕೃಷ್ಣ ಪಾಲ್ ಗುರ್ಜರಾಲ್ ಸಚಿವ ಗೋಪಾಲಯ್ಯ ಸಂಸದ ಪ್ರತಾಪ್ ಸಿಂಹ ಜಿಲ್ಲಾ ಅಧ್ಯಕ್ಷರಾದ ಸಿಪಿ ಉಮೇಶ್ ಮಾಜಿ ಸಚಿವ ಬಿ ಸೋಮಶೇಖರ್ ಮುನಿರಾಜ್ ಎದುರು ಸಿದ್ದರಾಜ್ ತಾಲೂಕು ಮಂಡಲ ಅಧ್ಯಕ್ಷ ಕೃಷ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಇನ್ನೂ ಇತರರು ಹಾಜರಿದ್ದರು ಮೈಸೂರಲ್ಲಿ ಟಿಪ್ಪಿನಲ್ಲಿ ರಾಜಕಾರಣ ಅಲ್ಲ ದೊಡ್ಡ ನಂಜೇಗೌಡ ಉರಿ ಕೂಡ ಅಟ್ಟಾಡಿಸಿಕೊಂಡ್ರು ಅಂದರೆ ಕೊಂದರು ಅಂದರೆ ರಾಜಕಾರಣ ಮಾಜಿ ಸಚಿವರು ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೈನಲ್ಲಿದ್ದ ಆಡಳಿತ ಹೈದರಾಲಿ ಯಾರು ಹೈದರಾಲಿಗೆ ರಾಜ್ಯಾಭಿಷೇಕ ಮಾಡಿದವರು ಯಾರು ಏನಕ್ಕೆ ಬಂದಿದ್ದ ಹೆಂಗೆ ಬಂದಿದ್ದ ಅವನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿ ಮಹಾರಾಣಿ ಲಕ್ಷ್ಮಣಮ್ಮನೆಯನ್ನೇ ಸೆರೆಮನೆಯಲ್ಲಿಟ್ಟು ನಂಜರಾಜ ಒಡೆಯರನ್ನು ವಿಷಪ್ರಾಶನ ಮಾಡಿಕೊಂಡು